ನೀವು ನೋಡಿ, ಹಸಿದು ಬಂದಿರ್ತಾರ, ಅವರಿಗೊಂದು ತುತ್ತು ಅನ್ನ ಕೊಡುವುದನ್ನು ಕಲಿಬೇಕು ಮನುಷ್ಯ. ನೀರಡಿಸಿ ಬಂದವರಿಗೆ ಒಂದಿಷ್ಟು ನೀರು ಕೊಡುವುದು, ನೀವು ಯಾವ ಜಾತಿಯವನಂತ ನೋಡುವುದಿಲ್ಲ, ಅವನು ನೀರಡಿಸಿ ಬಂದನಂದ್ರೆ ಒಂದಿಷ್ಟು ನೀರು ಕೊಡುವುದು ಕಲಿಬೇಕು ಮನುಷ್ಯ. ಒಬ್ಬ ದುಃಖಿ ಇರ್ತಾನ, ಕಣ್ಣೀರು ಹರಿತಿರ್ತಾವ, ಅವನಿಗೆ ಏನು ಬೇಕಾಗಿರುತ್ತದೆ? ಯಾರು ದುಃಖದಿಂದ ಬಂದಿರ್ತಾರಲ್ಲ, ಅವರಿಗೊಂದಿಷ್ಟು ಸವಿಯಾದ ಮಾತುಗಳನ್ನು ಹೇಳಿ ನೆಮ್ಮದಿಯ ಬದುಕನ್ನು ಕೊಡಬೇಕಾಗ್ತದೆ, ಕರುಣೆ ದಾನ ಮಾಡಬೇಕಾಗ್ತದೆ, ಪ್ರೇಮದಾನಿಗಳಾಗಬೇಕಾಗ್ತದೆ. ಮನ ಕೇವಲ ಜೀವನದಲ್ಲಿ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವ ಜನ ಬಹಳ ಸಮಾಜದೊಳಗ. ಯಾವ ಮನುಷ್ಯನ ಕೈಗಳು ಶ್ರೇಷ್ಠ ಅಂತಂದ್ರೆ, ಜೀವನದಲ್ಲಿ ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವ ಕೈಗಳು ಶ್ರೇಷ್ಠ ಅಲ್ಲ, ದುಃಖದಿಂದ ಬಂದಿರುವಂತಹ ದುಃಖಿಗಳ ಕಣ್ಣೀರನ್ನು ಒರೆಸುವ ಕೈಗಳು ಚಪ್ಪಾಳೆ ಹೊಡೆಯುವ ಕೈಗಳಿಗಿಂತ ಶ್ರೇಷ್ಠ. ದುಃಖಿಗಳ ಕಣ್ಣೀರನ್ನು ಒರೆಸಬೇಕಾಗ್ತದೆ ಮನುಷ್ಯ, ಅವರ ನೋವನ್ನ ಅರ್ಥ ಮಾಡಿಕೊಳ್ಳುವಂತ ಹೃದಯನೂ ಬೇಕಾಗ್ತದೆ. ಒಮ್ಮೆ ಒಂದು ಘಟನೆ ನಡೀತು. ಈ ಮೆಂಟಲಿ ಚಾಲೆಂಜ್ಡ್ ಇರ್ತಾರಲ್ಲ, ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳು ಅಂತ ಕರಿತೀವಲ್ಲ ನಾವು, ಬುದ್ಧಿಮಾಂದ್ಯ ಮಕ್ಕಳ ಒಂದು ಇದು ನಡೀತು ಒಂದ್ಸಲ. ಈ ಓಟದ ಸ್ಪರ್ಧೆ ನಡೀತು. ಬುದ್ಧಿಮಾಂದ್ಯ ಮಕ್ಕಳ ಓಟದ ಸ್ಪರ್ಧೆ ನಡೆದಾಗ ದೊಡ್ಡ ಸ್ಟೇಡಿಯಂ ಕ್ರೀಡಾಂಗಣ, ಲಕ್ಷಾಂತರ ಜನ ಕುಂತಿದ್ರು. ಬುದ್ಧಿಮಾಂದ್ಯ ಮಕ್ಕಳು, ಸಣ್ಣ ಮಕ್ಕಳು, ಬಾಯಿ ತುಂಬಾ ಜೊಲ್ಲು ಸುರಿತಿತ್ತು, ಕೈಕಾಲೊಳಗೆ ಬಹಳ ಶಕ್ತಿನೂ ಇರಲಿಲ್ಲ. ಜನ ನೋಡ್ಬೇಕಂತ ಬಂದಿದ್ರೆ ಹೆಂಗ ಬುದ್ಧಿಮಾಂದ್ಯ ಮಕ್ಕಳು ಓಡ್ತಾವ, ಅಥ್ಲೆಟಿಕ್ ಇತ್ತವ್ರು. ಓಟದ ಸ್ಪರ್ಧೆ ಇತ್ತು. ಮಕ್ಕಳ ತಲೆಯೊಳಗೆ ಬುದ್ಧಿ ಇಲ್ಲ, ಮೈಯೊಳಗೆ ಕಸುವು ಇಲ್ಲ, ಕಣ್ಣೊಳಗೆ ತೇಜಸ್ಸು ಇಲ್ಲ, ಮುಖದೊಳಗೆ ಖಳಾನೂ ಇಲ್ಲ, ಬಾಯೆಲ್ಲ ಜೊಲ್ಲು ಸೋರ್ತಿತ್ತು. ಕುಂಟುಗೋ ಅಂತ ಓಡ್ತಿತ್ತು ಮಕ್ಕಳು. ಜನ ಎಲ್ಲ ನೋಡ್ತಿದ್ರು ಕ್ರೀಡಾಂಗಣದ ತುಂಬಾ. ಹತ್ತಾರು ಬುದ್ಧಿಮಾಂದ್ಯ ಮಕ್ಕಳು ಓಡ್ತಿರುವಾಗ ಇನ್ನೇನು ಒಂದು ಆ ಪಾಜಾಗಟ್ಟಿ ಗೆರಿ ಅಂತ ಐತಲ್ಲ ಅಲ್ಲಿಗೆ ಬಂತು. ಒಂದು ಹುಡುಗ ಇನ್ನೊಂದು 3-4 ಹೆಜ್ಜಿ ಓಡಿದ್ರೆ ಫಸ್ಟ್ ಬರ್ತಿದ್ದ. ಹಿಂದೊಂದು ಸಣ್ಣ ಚೀರಿದ ಶಬ್ದ ಬಂತು. ಅವ ಪಾಜಾಗಟ್ಟಿ ಮುಟ್ಟದು ಬಿಟ್ಟು ಹೊಳ್ಳಿ ನೋಡ್ತಾನೆ ಬುದ್ಧಿಮಾಂದ್ಯ ಹುಡುಗ. ನೋಡಿದಾಗ ಅವನ ಹಿಂದೇನೊಂದು ಬುದ್ಧಿಮಾಂದ್ಯ ಹುಡುಗ ಓಡ್ಕೊಂತ ಬರ್ತಿತ್ತಲ್ಲ, ಅದು ಶಕ್ತಿ ಇಲ್ಲಾರ್ದಕ್ಕೆ ಬಿದ್ದಿತ್ತು ತನ್ನ ಕಾಲೊಳಗೆ ತಾನ ಎಡವಿ. ಕಾಲು ತೊಡರ್ ಬಿದ್ದು ಹುಡುಗ ಬಿದ್ದಿತ್ತು. ಈ ಹುಡುಗ ಹೋಗಿ ಪಾಜಾಗಟ್ಟಿ ಮುಟ್ಟಲಿಲ್ಲ, ಮುಟ್ಟಿದ್ರೆ ಫಸ್ಟ್ ಬರ್ತಿದ್ದ. ಆ ಬುದ್ಧಿಮಾಂದ್ಯ ಹುಡುಗ ಹಳ್ಳಿ ಬಂದ. ಹಳ್ಳಿ ಬಂದು ಬಿದ್ದು ಹುಡುಗನಿಗೆ ಎತ್ತುಕೊಂಡು ಅವನಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಇಬ್ರು ಕೂಡಿ ಹೋಗಿ ಪಾಜಾಗಟ್ಟಿ ಮುಟ್ಟದ್ರಂತ. ಇದನ್ನ ಇಡೀ ಸಭಾಂಗಣ ಕಣ್ಣೀರ್ ಹಾಕ್ತು. ಇಡೀ ಕ್ರೀಡಾಂಗಣ ನೋಡಿ ಅವೆರಡು ಹುಡುಗರನ್ನ, ಇಡೀ ಕ್ರೀಡಾಂಗಣವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಆ ಹುಡುಗರನ್ನ ಸ್ವಾಗತ ಮಾಡ್ತಾನೆ. ಅವನಿಗೆ ಬುದ್ಧಿ ಇರಲಿಲ್ಲ, ಬುದ್ಧಿಮಾಂದ್ಯ ಮಕ್ಕಳ ಊಟ ಆಗಿತ್ತು. ಬಿದ್ದ ಹುಡುಗ ಗೊತ್ತಾದ ಕೂಡಲೇನೆ ಆ ಹುಡುಗ ಬಂದು ಕರ್ಕೊಂಡು ಹೋಗ್ತಾನೆ. ಇವ್ರಿಗೆ ನಾವು ಬುದ್ಧಿಮಾಂದ್ಯರನ್ಬೇಕಾ? ಒಪ್ಕೊಳ್ಳೋಣ, ಅವರಿಗೆ ಬುದ್ಧಿಮಾಂದ್ಯರಿರಬಹುದು, ಆದ್ರೆ ಹೃದಯ ಮಾಂದ್ಯರಲ್ಲ ಅವರು. ಅಕಸ್ಮಾತ್ ನಮ್ದೇನಾದ್ರೂ ಓಟಿತ್ತಂದ್ರೆ ಚಲೋ ಓಡೋರ್ನ ಕೆಡವಿರ ನಾವು ಮುಂದೆ ಹೋಗ್ತಿದ್ವಿ. ನಾವು ಬುದ್ಧಿವಂತರು, ಆ ಹುಡುಗರು ಬುದ್ಧಿಮಾಂದ್ಯರು, ಆದ್ರೆ ಹೃದಯ ಮಾಂದ್ಯರಲ್ಲ. ನಾವು ಬುದ್ಧಿವಂತರು ಆದ್ರೆ ಹೃದಯ ಮಾಂದ್ಯರು, ಇದು ವ್ಯತ್ಯಾಸ. ಇದು ಅದಕ್ಕೆ ಮನುಷ್ಯ ಬದುಕಬೇಕಾದ್ರೆ ಬರೇ ಬುದ್ಧಿವಂತಿಕೆ ಸಾಲದು. ಹೃದಯಗಳಿಂದ ಜಗತ್ತಿನ ಹೃದಯಕ್ಕೆ ಸ್ಪರ್ಶ ಆಗುವಂತ ಕ್ಷಣಗಳಿಗಾಗಿ ಕಾಯ್ತಾ ಇರಬೇಕಾಗ್ತದೆ ಮನುಷ್ಯ. ಹೃದಯ ಮುಟ್ಟುವಂತ ಕೆಲಸಗಳನ್ನು ಮಾಡಬೇಕಾಗ್ತದೆ. ನೋಡಿ, ಅದು ಹುಡುಗನಿಗೆ ಬುದ್ಧಿ ಇರಲಿಲ್ಲ, ಆದ್ರೆ ಹೃದಯ ಇತ್ತು. ಜಗತ್ತ ಇದನ್ನ ಕಣ್ಣೀರಿನಿಂದ ಸ್ವಾಗತ ಮಾಡಿತ್ತು ಈ ನೋಟವನ್ನೆಲ್ಲ. ಅದಕ್ಕೆ ಮನುಷ್ಯ ಇಂಥ ಸತ್ಕಾರ್ಯಗಳನ್ನ, ಹೃದಯಕ್ಕೆ ಸ್ಪರ್ಶ ಆಗುವಂತ ಕ್ಷಣಗಳನ್ನ ಕಾಯ್ತಾ ಇರಬೇಕು ಜಾತಕ ಪಕ್ಷಿ. ಕೇವಲ ನಾವೇನ್ ತಿಳ್ಕೊಂಡಿವಿ, ಗುಡಿ ಕಟ್ಟುವುದಷ್ಟೇ ಬಹಳ ದೊಡ್ಡ ಕಾರ್ಯ ಸತ್ಕಾರ್ಯ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಕೇವಲ ಗುಡಿಗಳನ್ನ ಕಟ್ಟುವುದಷ್ಟೇ ಸತ್ಕಾರ್ಯ ಅಲ್ಲ, ಗುಡಿಗಳಿಗೆ ಹೋಗುವುದಷ್ಟೇ ಸತ್ಕಾರ್ಯ ಅಲ್ಲ. ಕೇವಲ ಗುಡಿಗಳಿಗೆ ಹೋಗುವುದು ಗುಡಿ ಕಟ್ಟುವುದು ಸತ್ಕಾರ್ಯ ಅಲ್ಲ. ಗುಡಿ ಕಟ್ಟುವುದು ಎಷ್ಟು ಸತ್ಕಾರ್ಯನೋ, ನಾಡಿನ ತುಂಬ ಗಿಡಗಳನ್ನ ಹಚ್ಚೋದು ಸಹಿತ ಅಷ್ಟೇ ಸತ್ಕಾರ್ಯ ಅನ್ನೋದು ತಿಳ್ಕೋಬೇಕು ಮನುಷ್ಯ. ಒಂದಿಷ್ಟು ಪರಿಸರದ ಬಗ್ಗೆ ಪ್ರೇಮ ಬೆಳೆಸ್ಕೋಬೇಕಾಗ್ತದೆ. ನಾವು ಮಕ್ಕಳ ಹುಟ್ಟುಹಬ್ಬಗಳನ್ನು ಮಾಡ್ತೇವೆ. ಹೆಂಗ್ ಮಾಡ್ತೀವಿ? ಕೇಕ್ ತರ್ತೀವಿ 1-4 ಕಿಲೋ, ಮೇಣಬತ್ತಿ ಹಚ್ತೀವಿ, ಅದಕ್ಕೆ ಉಫ್ ಉಫ್ ಅಂತ ಊದಂತೀವಿ, ಅದಕ್ಕೆ ಊದಕ ಬರೋದಲ್ಲ, ನಾವೇ ಊದಿ ಆರಿಸಿರ್ತೀವಿ. ಹಿಂಗೂ ನಾವು ಮಕ್ಕಳ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡ್ಕೋಬಹುದು. ಇದು ಒಂದು ದಾರಿ, ಇದು ಒಂದು ರೀತಿ, ಇದೊಂದು ವಿಧಾನ. ಇದೇನು ಬಹಳ ಸ್ಪರ್ಶ ಆಗುವಂತಹದ್ದಲ್ಲ. ಜಗತ್ತು ಹಿಂಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದದ್ದು. ಜಗತ್ತು ಹೆಂಗ್ ಹೋಗ್ಯದ ಹಂಗ ಹೋದ್ರೆ ಮನುಷ್ಯನ ವಿಶಿಷ್ಟತೆ ಬರುವುದಿಲ್ಲ. ಜಗತ್ತು ಹೆಂಗ್ ಹೋಗ್ಯದ ಅದಕ್ಕಿಂತ ನಾನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಲ್ಲಬೇಕಾಗತ್ತೆ ಜಗತ್ತಿನೊಳಗೆ. ಜಗತ್ತಿನೊಳಗೆ ಎಲ್ಲಾ ಜನ ಎಲ್ಲಾ ತಮ್ಮ ಮಕ್ಕಳ ಹುಟ್ಟುಹಬ್ಬಗಳನ್ನ
ಕೇಕಿನ ಮೇಲೆ ಮೇಣಬತ್ತಿ ಹಚ್ಚಿ ಆ ದೀಪ ಆರಿಸಿ ಹುಟ್ಟುಹಬ್ಬ ಆಚರಣೆ ಮಾಡ್ಯಾರ. ಹಿಂಗೂ ಆಚರಣೆ ಮಾಡಬಹುದು. ಇನ್ನೊಂದು ರೀತಿ ಹೆಂಗ ಮಾಡಬಹುದು ಅಂದ್ರ, ಒಂದು ದಾರಿಯೊಳಗೆ ಯಾವ್ದಾದ್ರು ನಿರ್ಗತಿಕ ಒಂದು ಗುಡಿಸಿಲಿನಲ್ಲಿ ಅನಾಥ ಹುಡುಗಿತ್ತು ಅಂತಂದ್ರ, ನಾವು ಮೇಣದ ಬತ್ತಿ ಬೆಳಕ ಆರಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವುದಕ್ಕಿಂತ ಒಂದು ಗುಡಿಸಿಲಲ್ಲಿ ಓದುವಂತ ಹುಡುಗನಿಗೆ ಒಂದು ಪುಸ್ತಕ ಕೊಟ್ಟು ಜ್ಞಾನದ ಬೆಳಕಚ್ಚಿನ ನಮ್ಮ ಮಕ್ಕಳ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಬೇಕು. ಇಂಥ ಸತ್ಕಾರ್ಯಗಳನ್ನ ಮಾಡುವಂತ ಮನಸ್ಸ ಭಾವನೆಗಳು ಮನುಷ್ಯ ಹೃದಯ ತೆರಕೋಂತಹುದಾಗಿ ಇವೆಲ್ಲ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಜೀವನ ಹೆಂಗ ಸಾರ್ಥಕ ಆಗ್ತದಂತಂದ್ರ, ದೇವರು ಇಲ್ಲೆಲ್ಲ ನಿಸರ್ಗವನ್ನ ಈ ಜಗತ್ತನ್ನ ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ಇಲ್ಲೇನು ಮಾಡಬೇಕಾಗಿಲ್ಲ. ಅವನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಾಗರಗಳನ್ನ ತುಂಬಬೇಕಾಗಿಲ್ಲ, ನಕ್ಷತ್ರಗಳನ್ನು ಸೃಷ್ಟಿಸಬೇಕಾಗಿಲ್ಲ, ಹೂಗಳನ್ನು ಅರಳಿಸಬೇಕಾಗಿಲ್ಲ, ಮನುಷ್ಯ ಏನು ಮಾಡಬೇಕಾಗಿಲ್ಲ. ದೇವರು ಈ ಸುಂದರವಾದ ಸೃಷ್ಟಿಯನ್ನು ಏನು ನಿರ್ಮಾಣ ಮಾಡಿದ್ದಾನೆ, ಮನುಷ್ಯ ಮಾಡುವ ಒಂದೇ ಒಂದು ಕೆಲಸ ಅಂತಂದ್ರೆ, ತನ್ನ ಸದ್ವಿಚಾರಗಳಿಂದ ತನ್ನ ಸತ್ಕ್ರಿಯೆಗಳಿಂದ ಸುಂದರವಾದ ಈ ಶಿವನ ಸೃಷ್ಟಿಯನ್ನ ತನ್ನ ಸದ್ವಿಚಾರಗಳಿಂದ ಸತ್ಕ್ರಿಯೆಗಳಿಂದ ಸುಂದರಗೊಳಿಸಿಕೊಂಡ ಅಂದ್ರ ಅದೇ ಸುಂದರ ಜೀವನ, ಸಾರ್ಥಕ ಜೀವನ ಅನ್ನುವಂತಹ ಮಾತುಗಳನ್ನ ತಮಗೆಲ್ಲ ಹೇಳ್ತಾ, ಮೂರು ದಿನಗಳ ಕಾಲ ನೀವೆಲ್ಲ ತಡೀರಿ, ಇನ್ನೊಂದು ನಿಮಿಷ ಇತ್ತು, ಒಂದೇ ನಿಮಿಷ. ಮೂರು ದಿನಗಳ ಕಾಲ ಇದು ಬಾನಾಪುರದೊಳಗನ ಇಷ್ಟು ಇತಿಹಾಸ ಅನಿಸ್ತದೆ ನನಗೆ. ಬಹುಶಃ ಹಿಂದೆ ನಾವು ಇತಿಹಾಸ ಕೇಳಿವಲ್ಲಿ, ಬಾನಾಪುರಕ್ಕೆ ಮಹಾತ್ಮ ಗಾಂಧಿಯವರು ಬಂದಿದ್ರು ಅಂತ, ಅವಾಗೊಮ್ಮೆ ಕೂಡಿದ್ರು ಮತ್ತೆ ಇವಾಗೊಮ್ಮೆ ಕೂಡ್ಯಾರು ಕಾಣಿಸ್ತದೆ ಜನ. ನಾ ಅಂದೆ ಊರು ಬಿಟ್ಟು 1 ಕಿಲೋಮೀಟರ್ ದೂರ ಮಾಡ್ಯಾರ ಪಾಪ ಯಜಮಾನ್ರಂತೂ ಬೈದಿದ್ದೆ ಬೈದಿದ್ರು. ಒಂದ್ ಸ್ವಲ್ಪ ವಾಕಿಂಗ್ ಆತ, ಅವರು ಎಲ್ಲ ನರಾಗಿರ ಹಿಡ್ಕೊಂಡಿದ್ದೆಲ್ಲ ಸೆಟ್ಲ್ ಆಗೋದು. 3 ದಿವಸದಾಗ ಪೂರ ಇಲ್ಲಿಗೆ ಬಂದಾರ. ಇಷ್ಟು ದೂರ ಸಣ್ಣ ಹಳ್ಳಿ ಬಾನಾಪುರದ ಜನ ನೋಡಿ, ಒಂದು ಸಣ್ಣ ಹಳ್ಳಿಯಲ್ಲಿ ಮನುಷ್ಯರು ಮನಸ್ಸು ಮಾಡಿದ್ರೆ, ಹಳ್ಳಿಯ ಜನ ಹಿರಿಯರು ಮನಸ್ಸು ಮಾಡಿದ್ರೆ, ಹಳ್ಳಿಯ ಯುವಕರು ಮನಸ್ಸು ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಬಾನಾಪುರಿನ ಜನ ತೋರಿಸಿಕೊಟ್ಟರು. ಒಂದು ಮಾಡೆಲ್ ಆಗಿ ಈ ಕೆಲಸ ಮಾಡಿದ್ದಾರೆ ಅವರೆಲ್ಲ. ಅಂಥ ಒಂದು ಶ್ರೇಷ್ಠ ಕೆಲಸಕ್ಕೆ ತಮ್ಮೆಲ್ಲರ ಸ್ಫೂರ್ತಿ ಇರಲಿ. ತಾವೆಲ್ಲ ಬಂದು ಕುಂತು ಕೇಳಿದಿರಿ, ತಮಗೆಲ್ಲ ಬಾನಾಪುರದ ಜನರಿಗೆಲ್ಲ, ಅದ್ರ ಜೊತೆ ಇಲ್ಲೆಲ್ಲ ಸುತ್ತ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿದ್ರು. ಅಲ್ಲಿ ಬಹಳಷ್ಟು ಜನ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರು. ಅವ್ರಿಗೆ ಸಂಗೀತಗಾರರಿಗೆ ಇಷ್ಟೆಲ್ಲ ಮೈಕು ಲೈಟಿನ ವ್ಯವಸ್ಥೆ ಇದನ್ನ ಹಾಸಿದಂಥವ್ರಿಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ 25ನೇ ತಾರೀಕಿಗೆ ಗುರುಗಳ ಪುಣ್ಯಾರಾಧನೆ ಇದೆ. ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮಳಿಮಲ್ಲೇಶ್ವರದಿಂದ ಮಠದವರೆಗೆ ಪಾದಯಾತ್ರೆ ಇರ್ತದೆ. ತಾವು ಶ್ರದ್ಧೆಯುಳ್ಳವರು ಬೆಳಗ್ಗೆ 6 ಗಂಟೆಗೆ ಮಳಿಮಲ್ಲೇಶ್ವರದಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬಹುದು. ಸಾಯಂಕಾಲ 6 ಗಂಟೆಗೆ ಮತ್ತೆ ಅಲ್ಲಿ ಜ್ಞಾನಿಗಳು ಬರ್ತಾರೆ, ಅವರಿಂದ ಒಳ್ಳೆಯ ಮಾತುಗಳು ಕೇಳುವ ಅವಕಾಶ ಇರ್ತದೆ. ಅದನ್ನು ತಾವೆಲ್ಲ ಕೇಳಿ ಮತ್ತು ಒಂದು ನೆನಪಿಡಿ, ಎಲ್ಲೇ ಇಂಥ ಒಳ್ಳೆಯ ಮಾತುಗಳನ್ನು ಕೇಳುವಂತಹ ಅವಕಾಶ ಪ್ರಸಂಗ ಜೀವನದಲ್ಲಿ ಬಂದರೆ ಎಂದೂ ಅದನ್ನು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ನಿಮಗೆ ಊಟ ದಿವಸ ಸಿಗ್ತದೆ, ಹೊಟ್ಟೆಗೆ ಊಟ ಮಾಡಿದ್ದು 3 ತಾಸಿಗೆ ಕರಗ್ತದೆ, ಆದರೆ ನೆತ್ತಿಯ ಬುತ್ತಿ ಏನದಲ್ಲ, ಇದು ನಿಮ್ಮ ಜೀವನ ಪರ್ಯಂತ ಉಳಿತದೆ. ಅದನ್ನು ತಿಳ್ಕೋಬೇಕು.